निजे मानसे मंदिरे सन्निधेहि प्रसीद प्रसीद प्रभो रामचंद्र ससौमित्रिणा केकयी नंदनेन सशक्त्या च भक्त्या च संसेव्यमाना यत्पाद पंकज नतेरपि जातु मूकलोकोपि दिव्य कवितामयते हि तूर्णम् सत्वं तव स्तुति कृते कवितां वितीर्य श्री शंकरार्य मम देहि पदावलंबम्। कुंडलिनी जागृतिय विषयदल्लि ಮೂರು ವಿಧವಾದಂತಹ ಭೂಮಿಕೆಯನ್ನು ಹೇಳಿದ್ದಾರೆ. ಅದರಲ್ಲಿ ಸುಧಾ ಸಿಂಧೋರ್ ಮಧ್ಯೆ ಅನ್ನುವ ಸ್ತೋತ್ರದಲ್ಲಿ ಭಗವತ್ಪಾದ ಶಂಕರರು ಉತ್ಪತ್ತಿ ಮತ್ತು ಲಯ ಅನ್ನುವ ಎರಡು ಭೂಮಿಕೆಯನ್ನು ಹೇಳಿದ್ದಾರೆ. ಈಗ ಅದರ ಮುಂದಿನ 10ನೇ ಶ್ಲೋಕದಲ್ಲಿ ಪ್ರತ್ಯಾವೃತ್ತಿ ಭೂಮಿಕೆ ಅಂತ ಇನ್ನೊಂದು ಮೂರನೆಯದು, ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಸ್ತುತಿಯನ್ನು ಮಾಡಿದ್ದಾರೆ. ಅಥವಾ ಆ ಒಂದು ಅಂಶ ನಮಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಉತ್ಪತ್ತಿ ಅಂತಂದರೆ ಕುಂಡಲಿನಿ ಜಾಗೃತಿಯನ್ನು ಮಾಡಿ ಸಹಸ್ರಾರ ಕೊರೆ ತಗೊಂಡು ಹೋಗುವಂಥದ್ದು. ಅಲ್ಲಿ ಪತ್ಯಾಸಹ ವಿಹರಸೆ ಅಂತ ಹೇಳಿರೋದ್ರಿಂದ ಅದು ಲಯಭೂಮಿಕೆ ಅಂತ ಹೇಳುತ್ತಾರೆ. ಹಾಗೆ ಎರಡು ಭೂಮಿಕೆಗಳನ್ನು ಒಂದೇ ಸ್ತೋತ್ರದಲ್ಲಿ ಭಗವತ್ಪಾದ ಶಂಕರರು ಹೇಳಿ ಈಗ ಅಲ್ಲಿಂದ ಮತ್ತೆ ಪುನಃ ಮೂಲಾಧಾರಕ್ಕೆ ಕುಂಡಲಿನ ತರುವಂತಹದ್ದೆಲ್ಲಿ ಇದಕ್ಕೆ ಪ್ರತ್ಯಾವೃತ್ತಿ ಭೂಮಿಕಾ ಅಂತ ಕರೆದಿದ್ದಾರೆ. ಸುಧಾಧಾರಾ ಸಾರೈಹಿ ಚರಣಯುಗಲಾಂತರು ವಿಗಲಿತೈಹಿ ಆ ಸಹಸ್ರಾರಕ್ಕೆ ಹೋದಂತಹ ಕುಂಡಲಿನಿ ಮಾಡುವ ಕೆಲಸ ಏನು ಅಂದರೆ ಒಂದು ತನ್ನ ಕಿರಣಗಳಿಂದ ಅಲ್ಲಿಯಷ್ಟೇ ತಂಪು ಮಾಡೋದಲ್ಲ, 72,000 ನಾಡಿಗಳು ಅಂತ ಒಂದು ಲೆಕ್ಕಾಚಾರವನ್ನು ಮಾಡಿದ್ದಾರೆ ನಮ್ಮ ಹಿಂದಿನವರು. ಆ ಅಷ್ಟೂ ನಾಡಿಗಳಲ್ಲೂ ಕೂಡ ಪರಿಪೂರ್ಣವಾಗಿ ತಂಪನ್ನು ಉಂಟು ಮಾಡುತ್ತೆಂತೆ. ಅದಕ್ಕೆ ಸುಧಾಧಾರ ಆಧಾರ ಅಂತ ಹೇಳಿದ್ದಾರೆ. ಅಂಥ ಒಂದು ಅನುಭವ ಎಲ್ಲರಿಗೂ ಕೂಡ ಅದು ಆಗತ್ಯ ಸಾಧಕರಿಗೆ ಅಂತ. ಅದಕ್ಕೆ ಭಗವತ್ಪಾದರು ಮೊದಲಿಗೆ ಅದನ್ನು ಮತ್ತೆ ನೆನಪು ಮಾಡಿಕೊಂಡಿರ್ತಾರೆ. ಪತ್ಯಾಸಹ ವಿಹರಸೆ ಅಂತ ಹಿಂದಿನ ಶ್ಲೋಕದಲ್ಲಿ ಸಮಾಪ್ತಿ ಮಾಡಿದ್ದಾರೆ ಸ್ತುತಿಯನ್ನು. ಅದಕ್ಕಾಗಿ ಮತ್ತೆ ಸುಧಾಧಾರಾ ಸಾರೈಹಿ ಚರಣಯುಗಲ ಅಂತರು ವಿಗಲಿತೈಹಿ ತಾಯೇ ನಿನ್ನ ಎರಡು ಪಾದ ಪದ್ಮಗಳಿಂದ ಹೊರಟಿರತಕ್ಕಂಥದ್ದು ಪಾದ ನಮ್ಮ ದೃಷ್ಟಿಯಿಂದ ಕೆಳಗೆ ಇದ್ದರೂ ಕೂಡ ಉಪಾಸಕನಾದವ ಜಗನ್ಮಾತೆಯ ಪಾದವನ್ನು ತನ್ನ ಸಹಸ್ರಾರದಲ್ಲಿ ಧ್ಯಾನ ಮಾಡ್ತಾನೆ. ಅದಕ್ಕಾಗಿ ಭಗವತ್ಪಾದರು ಅಲ್ಲಿ ಆ ಎರಡು ಪಾದಗಳಿಂದ ಹೊರಸೂಸಿದಂತಹ ಆ ಅಮೃತ ಸಮಾನವಾದಂತಹ ರಸ ಅಂಥದನ್ನು ನೆನಪು ಮಾಡಿಕೊಂಡು ಪ್ರಪಂಚಂ ಸಿಂಚಂತಿ ಇಲ್ಲಿ ಪ್ರಪಂಚ ಅಂದರೆ ಶರೀರ, ಇಡೀ ಶರೀರವನ್ನು ಅದು ತಂಪುಗೊಳಿಸಿಬಿಡುತ್ತೆ ತನ್ನ ಸೇಚನದಿಂದ. ಪುನರಪಿ ರಸಾಂನಾಯ ಮಹಸಃ ಮತ್ತೆ ಅದು ಚಂದ್ರಮಂಡಲ ಅಂತ ಕರೀತಾರೆ ಸಹಸ್ರಾರದ ಆ ಪದ್ಮಕ್ಕೆ ಆ ಸ್ಥಾನಕ್ಕೆ. ಅಲ್ಲಿಂದ ಮತ್ತೆ ನೀನು ಅವಾಪ್ಯ ಸ್ವಾಂ ಭೂಮಿಂ ಮತ್ತೆ ಮೂಲಾಧಾರಕ್ಕೆ ಬಂದು ನಿನ್ನ ಸ್ವಸ್ಥಾನವನ್ನು ನೀನು ಸೇರ್ತೀಯ. ಸೇರಿ ಏನು ಮಾಡ್ತೀಯ ಅಂದರೆ ಭುಜಗ ನಿಭ ಮಧ್ಯುಷ್ಟ ವಲಯಂ ಒಂದು ಹಾವು ಸುತ್ತ ಹಾಕಿ ಮಲ್ಕೊಂಡ ಹಾಗೆ ಅದಕ್ಕೆ ಸಮಾನವಾದ ಭುಜಗ ನಿಭ ಅಂತ ಹೇಳ್ತಾರೆ. ಈ ಕುಂಡಲಿನಿ ಮೂಲಾಧಾರದಲ್ಲಿ ಸುಪ್ತವಾಗಿರೋದು ಆ ರೀತಿಯಲ್ಲಂತೆ. ಅದನ್ನು ಆ ಭಗವತ್ಪಾದ ಶಂಕರು ಸ್ವಮಾತ್ಮಾನಂ ಕೃತ್ವ ತನ್ನನ್ನು ತಾನೇ ನೀನು ಆ ಕುಂಡಲ್ಲಿ ಆಕಾರದಲ್ಲಿ ಹಾವು ಸುತ್ತಿದ ಆಕಾರದಲ್ಲಿ ಇದ್ದುಕೊಂಡು ಸ್ವಪಿಹಿ ಕುಲಕುಂಡೇ ಕುಹರಿಣಿ ಆ ಅಮೃತದ ಒಂದು ಆಸ್ವಾದನೆಯಿಂದ ತೃಪ್ತಿಗೊಂಡಂತಹ ಜಗನ್ಮಾತೆ ಆನಂದವಾಗಿ ನಿದ್ದೆ ಮಾಡ್ತಾಳಂತೆ ಆ ಒಂದು ಸ್ಥಳದಲ್ಲಿ ಮೂಲಾಧಾರದಲ್ಲಿ ಅಂತ ಇದು. ಅದಕ್ಕಾಗಿ ಇದು ಪ್ರತ್ಯಾವರ್ತಿ ಭೂಮಿಕೆ.
ಮೇಲಕ್ಕೆ ತಗೊಂಡು ಹೋದಂತಹ ಕುಂಡಲಿನಿ ಮತ್ತೆ ಪುನಃ ತನ್ನ ಸ್ವಸ್ಥಾನಕ್ಕೆ ಬರುವಂತೆ ಮಾಡುವಂಥ ಒಂದು ವಿಧಾನ. ಇದು ಆ ಒಂದು ಸ್ತೋತ್ರದ ಸಾರ. ಅತ್ಯಂತ ವಿಸ್ತಾರವಾಗಿದೆ, ಬಹಳ ರಹಸ್ಯ ಇದೆ ಇಲ್ಲಿ. ಅದನ್ನೆಲ್ಲ ನಾವು ಮುಂದೆ ಕ್ರಮವಾಗಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಕುಹರಿಣಿ ಅಂತ ಒಂದು ಶಬ್ದ. ಕುಹ ಅಂತಂದರೆ ತೂತುಗಳು, ಚಿಕ್ಕ 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 ತೂತುಗಳು, ಛಿದ್ರ ರಂಧ್ರ ಅಂತ ಹೇಳ್ತೇವೆ ನಾವು. ಅದನ್ನು ಇಲ್ಲಿ ಹೇಳಿದ್ದಾರೆ. ಈ ಮೂಲಾಧಾರದಲ್ಲಿ ಅಲ್ಲಿರುವ ದಳ, ಆ ದಳಗಳಲ್ಲಿ ಒಂದು ಚಿಕ್ಕ ಚಿಕ್ಕದಾದಂಥ ತೂತುಗಳಿರ್ತಾವಂತೆ. ಆ ತೂತುಗಳಲ್ಲಿ ಕೊನೆಗೂ ಕೂಡ ಹೋಗಿ ಕುಂಡಲಿನಿ ಆಶ್ರಯವನ್ನು ಪಡೆಯೋದು. ಅದಕ್ಕಾಗಿ ಕುಹರಿಣಿ ಅಂತ ಕರೆದರು ಅಂತ ಹೇಳ್ತಾರೆ ಇಲ್ಲಿ ಉಪಾಸಕರು. ಅದು ಎಲ್ಲಿ ಅಂತಂದರೆ ಕುಲಕುಂಡೇ ಕುಹರಿಣಿ. ಮೂಲಾಧಾರ ಕುಲಕುಂಡ ಅಂತಂದರೆ ಆ ಮೂಲಾಧಾರದಲ್ಲಿ ಹೋಗಿ ನೀನು ಮತ್ತೆ ಸ್ವಪಿಶಿ ನಿದ್ರೆಯನ್ನು ಮಾಡುದು. ಸಹಸ್ರನಾಮ ಏನು ಹೇಳುತ್ತೆ? ಸಹಸ್ರನಾಮ ಹೇಳುತ್ತೆ 438ರವರೆಗೂ ಕೂಡ ಬೇರೆ ಬೇರೆ ನಾಮಗಳಿಂದ ಈ ಒಂದು ಸ್ತುತಿಯಲ್ಲಿ ಬರುವಂಥ ಅಂಶವನ್ನು ನಾವು ಕಾಣಬಹುದು, ನಾಮಗಳಲ್ಲಿ ಕಾಣಬಹುದು. 438ನೇ ಒಂದು ನಾಮ ಹೇಳುತ್ತೆ, ಕುಲಕುಂಡಾಲಯಾಯ ನಮಃ ಅಂತ ಹೇಳುತ್ತೆ. ಕುಲಕುಂಡೇ ಕುಹರಿಣಿ ಅಂತ ಭಗವತ್ಪಾದರು ಸ್ತುತಿ ಮಾಡಿದರು. ಕುಲಕುಂಡಾಲಯ ಅನ್ನೋದಕ್ಕೂ ಕೂಡ ಅಲ್ಲಿ ಕುಲ ಅನ್ನೋ ಶಬ್ದಕ್ಕೆ ಮೂಲಾಧಾರ, ಕುಲ ಅನ್ನೋದಕ್ಕೆ ಸುಷುಮ್ನ ನಾಡಿ ಅಂತಲೂ ಅರ್ಥ ಇದೆ. ಈಗ ಇಲ್ಲಿ ಇದು ಸಂದರ್ಭ ಹೀಗಾದ್ದರಿಂದ ಇಲ್ಲಿ ಕುಲ ಅನ್ನೋದಕ್ಕೆ ಮೂಲಾಧಾರ ಅಂತ ಇಟ್ಕೊಳ್ಬೇಕು. ಅದೇ ಕುಂಡವಾಗಿರುವಂತಹದ್ದು ಜಗನ್ಮಾತೆಗೆ, ಈಗ ಅಂದರೆ ಆಶ್ರಯ ಅಲ್ಲಿ ಕೊಟ್ಟಿರತಕ್ಕಂಥದ್ದು. ಆ ಅಲ್ಲಿ ಬಂದು ಅದನ್ನು ಅವಲಂಬಿಸಿ ಜಗನ್ಮಾತೆ ಅಲ್ಲಿ ವಿಶ್ರಮಿಸ್ತಾಳೆ ಅಂತ ಹೇಳಿರೋದ್ರಿಂದ ಅಲ್ಲಿ ಆ ವಿಶ್ರಾಂತಿಯನ್ನು ತಗೊಳ್ಳುವ ಕಾರಣದಿಂದ ಆಕೆಗೆ ಕುಲಕುಂಡಾಲಯ, ಆಕೆಗೆ ಆಲಯ ಅಲ್ಲಿ ನಿದ್ದೆ ಮಾಡುವಂಥ ಒಂದು ಜಾಗ ಅದು, ಆದ್ದರಿಂದ ಹಾಗೆ ಕರೆದಿದ್ದಾರೆ ಅಂತ ಸಾರ. ಇನ್ನು ಸಹಸ್ರನಾಮದಲ್ಲಿಯೂ ಕೂಡ ಕುಲಕುಂಡಾಲಯ ಅನ್ನೋದನ್ನು ಚೆನ್ನಾಗಿ ವಿವರಿಸಿದ್ದಾರೆ, ವಿಸ್ತಾರವಾಗಿ ವಿವರಿಸಿದ್ದಾರೆ. ಒಟ್ಟಲ್ಲಿ ತಾತ್ಪರ್ಯ ಏನು ಅಂದರೆ ಮೂಲಾಧಾರದಲ್ಲಿ ನಿದ್ದೆ ವಿಶ್ರಾಂತಿಯನ್ನು ಅಂದರೆ ಆವಾಗ ಕುಂಡಲಿಗೆ ಜಾಗೃತ ಅವಸ್ಥೆಯಲ್ಲಿ ಏನೆಲ್ಲ ಕಾರ್ಯಗಳು ಆಗ್ತಾವೋ ಅದು ಇಲ್ಲ, ತನ್ನ ಪಾಡಿಗೆ ತಾನಿರುತ್ತೆ ಆ ಶಕ್ತಿ. ನಮಗೆಲ್ಲ ಇದ್ದಾಗೆ ನಮಗೂ ಕುಂಡಲಿ ಶಕ್ತಿ ಇದೆ. ಈಗ ಮೂಲಾಧಾರದಲ್ಲಿ ಏನು ಪ್ರಯೋಜನ? ನಮಗೆ ಜೀರ್ಣ ಶಕ್ತಿಯೇ ಇಲ್ಲ, ಅಂಥ ಪರಿಸ್ಥಿತಿ ನಮ್ಮದು. ಆದರೆ ಹಾಗಲ್ಲ, ಉಪಾಸಕರಿಗೆ ಕುಂಡಲಿ ಶಕ್ತಿ ಜಾಗೃತವಾದರೆ ಎಷ್ಟೆಷ್ಟೋ ಅವರಿಗೆ ಅನುಭವಗಳು ಜೀವನದಲ್ಲಿ ಬರ್ತವೆ, ಮತ್ತು ಅದು ಕೊನೆಗೂ ಕೂಡ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅಂಥ ಶಕ್ತಿ ಅದು ಜಾಗೃತವಾಗಿದ್ದಾಗಿರುತ್ತೆ, ತಾನು ಸುಪ್ತವಾಗಿದ್ದಾಗ ಇರುವುದಿಲ್ಲ. ಅದಕ್ಕಾಗಿ ಅದು ಸುಪ್ತವಾಗಿರುವುದನ್ನು ಆಕೆ ನಿದ್ದೆ ಅಂತ ಕರೆದಿದ್ದಾರೆ. ಆಕೆ ಚರಣದ ಕುರಿತಾಗಿ ಮಂತ್ರವು ಕೂಡ ಹೇಳುತ್ತೆ ಅಂತ ಉಲ್ಲೇಖ ಮಾಡ್ತಾರೆ. ಲೋಕಸ್ಯ ದ್ವಾರ ಮರ್ಚಿಮತ್ ಪವಿತ್ರಂ ಅಂತ ಯಜುರ್ವೇದದಲ್ಲಿದೆ, ಋಗ್ವೇದದಲ್ಲಿಯೂ ಈ ಮಂತ್ರ ಇದೆ. ಅಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗುವುದು ಸುಧಾಧಾರಾ ಸಾರೈಶ್ಚರಣಯುಗಲ ಅಂತರು ವಿಗಲಿತೈಹಿ ಅಂತ ಭಗವತ್ಪಾದರು. ಇದು ಶ್ರುತಿ ಸಮ್ಮತವಾದ್ದು. ಮೊನ್ನೆ ಕೇರಳದಿಂದ ಬಂದಿದ್ದರು ಕಾರ್ಯಕರ್ತರು. ಅಲ್ಲಿ ಇವತ್ತು ಪಂಡಿತ ಸರಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಸೌಂದರ್ಯಲಹರಿಯ ಕುರಿತಾಗಿ. ಅದಕ್ಕೊಂದಷ್ಟು ಪ್ರಶ್ನೆಗಳನ್ನು ಮಾಡ್ಕೊಂಡು ಬಂದಿದ್ದರು. ಅದರಲ್ಲಿ ಒಂದು ಪ್ರಶ್ನೆ ಅವರದ್ದೇನಿತ್ತು ಅಂದರೆ ಈ ಸೌಂದರ್ಯಲಹರಿ ಇದು ವೇದ ಉಪನಿಷತ್ತುಗಳಲ್ಲಿ ಬರುವಂತಹ ವಿಚಾರವನ್ನು ಇಟ್ಟುಕೊಂಡಿದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ? ಸಾಧ್ಯವಾಗುವುದಾದ್ರೆ ಎಲ್ಲಿ ಅಂತ ನನಗೊಂದು ಪ್ರಶ್ನೆ ಕೇಳಿದರು. ಈಗ ಈ ಮಂತ್ರ ಏನೇಳುತ್ತೆ, ಅಮೃತಸ್ಯ ಧಾರಾ ಬಹುಧಾ ದೋಷ ದೋಹಮಾನಂ ಚರಣಂ ಲೋಕೆ ಸುಧಿತಾಂದ ಧಾತು ಅಂತ ಹೇಳುತ್ತೆ ಈ ಮಂತ್ರ. ಹಾಗೆ ಚರಣಂ ಪವಿತ್ರಂ ಮೊದಲಾದ ಮಂತ್ರಗಳು ಬಂದಿವೆ ಅಂತ ಉಪಾಸಕರ ಒಂದು ವಿಷಯದ ಉಪಾಸಕರು ಈ ಮಂತ್ರದ ವಿಷಯದಲ್ಲಿ ತಮ್ಮ ಅರ್ಥವನ್ನು ಮನಸ್ಸಿಗೆ ಬಂದಿದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸ್ತೋತ್ರಗಳಲ್ಲಿಯೂ ಕೂಡ ಬಹುತೇಕ ಶ್ರುತಿಗಳ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಅನ್ನೋದಕ್ಕೆ ವ್ಯಾಖ್ಯಾನದಲ್ಲಿದೆ. ನೀವು ಬೇಕಾದ್ರೆ ಮುಂದಕ್ಕೆ ನೋಡಿಕೊಂಡು ಹೋಗಿ ಅಂತ ನಾನು ಒಂದು 3-4 ಅವರಿಗೆ ಉದಾಹರಣೆಯನ್ನು ಕೊಟ್ಟೆ. ಈ ಶ್ಲೋಕದಲ್ಲಿ ನಾವು ಎದ್ದು ಕಾಣುತ್ತೆ ಅನೇಕರು ಇದೇನು ಎರಡು ಕಾಲಗಳ ಮಧ್ಯದಿಂದ ಅಮೃತದ ಒಂದು ಇದು ಹೊರಟಿತು, ರಸ ಹೊರಡಿತು ಅಂತ ಹೇಳ್ತಿದ್ದಾರಲ್ಲ ಭಗವತ್ಪಾದರು, ಅದು ಬರೀ ವರ್ಣನೆ ಇರಬೇಕೇನೋ ಅಂದು ಅಂತ. ಶ್ರುತಿಸಮ್ಮತವಾದ ವಿಚಾರ ಇದು. ಮೂಲಾಧಾರೈಕ ನಿಲಯಾಯಿ ನಮಃ ಅಂತ ಸಹಸ್ರನಾಮ ಇನ್ನೊಂದು ಹೆಸರಿಂದ ಇದೇ ಅಂಶವನ್ನು ಹೇಳುತ್ತೆ. ನಾನು ಈಗಷ್ಟೇ ಹೇಳಿದೆ, ಮೂಲಾಧಾರವೇ ಆಲಯ ಮನೆಯಾಗಿರುವವಳು ಅಥವಾ ಆಶ್ರಯವನ್ನು ಮಾಡಿಕೊಂಡಿರುವವಳು, ಹಾಗೆ ನಿಲಯ ಅನ್ನೋದಕ್ಕೂ ಅದೇ ಅರ್ಥ.
ಇನ್ನೊಂದು ನಾಮ ಅದು ತೊಂಬತ್ತನೇ ನಾಮ, ಅದು ಹೇಳುತ್ತೆ ಕುಲಾಮೃತೈಕ ರಸಿಕಾಯೈ ನಮಃ ಅಂತ ಹೇಳುತ್ತೆ. ಅಂತಂದರೆ ಆ ಶಿರಸ್ಸಿನ ಚಂದ್ರಮಂಡಲದಿಂದ ಹೊರಸೂಸಿದಂತಹ ಈ ಒಂದು ಅಮೃತ ಸಮಾನವಾದಂಥ ರಸ ಇದೆಯಲ್ಲ, ಅದನ್ನು ಸೇವಿಸಿದ್ದರಿಂದಲಾಗಿ ಒಂಥರ ಮಂಪು ಬಂದು ನಿದ್ದೆ ಮಾಡಿದಾಗಂತೆ ಆಕೆಯ ಸ್ಥಿತಿ. ಅಲ್ಲ ಒಂದು ಹೇಳೋದು ನಮಗೆ ಅರ್ಥ ಮಾಡೋದಕ್ಕೆ, ಅರ್ಥ ಮಾಡಿಸೋದಕ್ಕೆ. ಹಾಗಾಗಿ ಆಕೆಗೆ ಕುಲಾಮೃತೈಕ ರಸಿಕ ಅಂತ ಹೆಸರು ಬಂದಂತೆ. ಅದೇ ಆ ರಸವನ್ನು ಆಸ್ವಾದನೆ ಮಾಡೋದಲ್ಲೇ ಬಹಳ ಸಂತೋಷವನ್ನು ಪಟ್ಟವಳಾಗಿ ತೃಪ್ತಳಾಗಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮೂಲಾಧಾರದಲ್ಲಿ ನಿದ್ದಿಸ್ತಾ ಇರೋದರಿಂದ ಆಕೆಗೆ ಈ ನಾಮವನ್ನು ಕೊಟ್ಟಿದ್ದಾರೆ. ಕುಲ ಯೋಗಿನಿ ಅಂತ ಇನ್ನೊಂದು ನಾಮ, ಇದು ಕೂಡ ಆ ಮೂಲಾಧಾರದಲ್ಲಿ ಯೋಗ ನಿದ್ರೆಯನ್ನು ಮಾಡ್ತಾ ಇರೋದರಿಂದ ಕುಲ ಯೋಗಿನಿ ನಮಃ ಅಂತ ನಾವು ನಮಸ್ಕಾರ ಮಾಡ್ತೇವೆ ತಾಯಿಗೆ. ಕುಲೇಶ್ವರಿಯೇ ನಮಃ ಅಂತ ಮತ್ತೊಂದು, ಇದು ಕೂಡ ಅದನ್ನು ಹೇಳುತ್ತೆ ಮೂಲಾಧಾರಕ್ಕೆ ಆಕೆಯೇ ಈಶ್ವರಿ ಒಡೆಯಳು, ಆಕೆಯ ಅಧೀನಕ್ಕೊಳಪಟ್ಟೇ ಈ ಮೂಲಾಧಾರದ ಎಲ್ಲ ಚಟುವಟಿಕೆಗಳಿರೋದು. ಆದ್ದರಿಂದ ಆಕೆಗೆ ಕುಲೇಶ್ವರಿಯೈ ಅಂತ, ಕುಲೇಶ್ವರಿ ಅನ್ನುವಂಥ ಹೆಸರು ಸಹಸ್ರನಾಮದಲ್ಲಿ ನಾವು ಕಾಣುತ್ತೇವೆ ಅಂತ ವ್ಯಾಖ್ಯಾನಕಾರ ವ್ಯಾಖ್ಯಾನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಉಪಾಸಕರ ಅನುಭವ ಕೂಡ ಹಾಗೆ ಇದೆ ಅಂತ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ. ಹೀಗೆ ಭಗವತ್ಪಾದರ ಈ ಹತ್ತನೇ ಶ್ಲೋಕ ಅನ್ನೋದೇನಿದೆ ಇದು ಪ್ರತ್ಯಾವೃತ್ತಿಯನ್ನು ತಿಳಿಸುವುದರ ಮುಖಾಂತರ ಹಿಂದಿನ ಶ್ಲೋಕವನ್ನು ಇದೆರಡನ್ನು ನಾವು ಒಟ್ಟಿಗೆ ಮಾಡಿದಾಗ ಹೇಗೆ ಕುಂಡಲಿನಿಯನ್ನು ಸಹಸ್ರಾರಕ್ಕವರೆಗೆ ತಗೊಂಡು ಹೋಗುವುದು ಮತ್ತು ಅಪಾಸದನ್ನು ಮೂಲಾಧಾರಕ್ಕೆ ಬರುವುದು ಯಾವ ಕ್ರಮದಿಂದ ಇಲ್ಲಿ ಏನು ರಹಸ್ಯ ಇದೆ ಇತ್ಯಾದಿಗಳನ್ನೆಲ್ಲ ಗುರುಮುಖವಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗಲಿ ಪ್ರತಿಯೊಬ್ಬರು ಕೂಡ ಶ್ರೇಯೋವಂತರಾಗಲಿ ಅನ್ನೋದಕ್ಕಾಗಿ ಉಪದೇಶವನ್ನು ಕೊಟ್ಟಿದ್ದಾರೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.